ಒಂದಾಲೊಂದು ಕಾಲದಲ್ಲಿ ಒಂದು ರಾಜ್ಯವನ್ನು ವಿಷ್ಣುದೇವರಾಯ ಎನ್ನುವ ರಾಜ ಆಳ್ತಾ ಇದ್ದ. ಅವನಿಗೊಬ್ಬ ಮಗ ಇದ್ದ. ಮಗನ ಹೆಸರು ವೀರೇಂದ್ರ. ರಾಜ್ಯದ ಪ್ರಜೆಗಳೆಲ್ಲ ತುಂಬಾನೇ ಸುಖವಾಗಿರ್ಬೇಕು ಎನ್ನುವುದು ಮಹಾರಾಜರ ಆಸೆ ಆಗಿತ್ತು. ಆದ್ದರಿಂದ ಮಹಾರಾಜರು ತುಂಬಾನೇ ಕಾಳಜಿ ಕೂಡ ವಹಿಸ್ತಿದ್ರು. ಪ್ರಜೆಗಳ ಸುಖ ದುಃಖವನ್ನು ತಿಳಿಯಲು ಬರೀ ಪತ್ತೆದಾರಿಗಳ ಮೇಲೆ ಅವಲಂಬನೆ ಆಗದೆ ತಮ್ಮ ವೇಷವನ್ನು ಬದಲಾಯಿಸಿಕೊಂಡು ರಾಜ್ಯದ ಭ್ರಮಣೆಗೆ ಹೋಗ್ತಾ ಇದ್ರು. ಇದರಿಂದ ಅವರಿಗೆ ಸಾಮಾನ್ಯರೊಂದಿಗೆ ಒಡನಾಡಲು ಮತ್ತು ಅವರ ಕಷ್ಟಗಳನ್ನು ತಿಳಿಯಲು ಅವಕಾಶ ಸಿಗ್ತಾ ಇತ್ತು. ಒಂದಿನ ರಾಜರಿಗೆ ಜನರ ಸುಖ ದುಃಖವನ್ನು ತಿಳಿಬೇಕು ಅಂತ ಅನಿಸ್ತು. ಅವರು ತಮ್ಮ ಮಂತ್ರಿಗಳ ಜೊತೆ ಮಾತಾಡಬೇಕು ಅಂತ ಯೋಚನೆ ಕೂಡ ಮಾಡಿದ್ರು. ಬಹಳ ದಿನ ಆಗಿದೆ ಮಂತ್ರಿಗಳ, ನನ್ನ ವೇಷನ ಬದಲಾಯಿಸಿಕೊಂಡು ಜನರೊಂದಿಗೆ ಮಾತಾಡೇ ಇಲ್ಲ. ನಾನು ನನ್ನ ಪ್ರಜೆಗಳು ಸುಖವಾಗಿದ್ದಾರೋ ಇಲ್ಲೋ ಅಂತ ತಿಳಿಬೇಕು. ನಮ್ಮ ಪ್ರಜೆಗಳಿಗೆ ಯಾವುದಾದ್ರೂ ತೊಂದರೆ ಆಗಿದ್ರೆ ಅದ್ಯಾವ ತೊಂದರೆ ಆಗಿದೆ ಅಂತ ತಿಳಿಬೇಕಾಗಿರೋದು ನನ್ನ ಕುತೂಹಲ ಆಗಿದೆ. ಅದರಿಂದ ನಾವು ಅವ್ರ ಕಷ್ಟಗಳನ್ನ ನಿವಾರಣೆ ಮಾಡ್ಬೋದಲ್ವಾ? ಮಹಾರಾಜರೇ, ನಿಜಕ್ಕೂ ನಿಮ್ಮ ಕುತೂಹಲ ಸರಿಯಾಗಿದೆ. ನೀವು ಪ್ರಜೆಗಳ ಮಧ್ಯೆ ಹೋಗ್ಬೇಕು. ಆದರೆ ನನಗನ್ನಿಸ್ತಾ ಇದೆ, ಈ ಬಾರಿ ರಾಜ್ಕುಮಾರ ವೀರೇಂದ್ರ ಅವರನ್ನ ನಿಮ್ಮೊಂದಿಗೆ ಇಟ್ಕೋಬೇಕು ಅಂತ. ಅವರು ಕೂಡ ದೊಡ್ಡವರಾಗ್ತಿದ್ದಾರೆ. ಅವರು ಪ್ರಜೆಗಳ ಜೊತೆ ಹೇಗೆ ಒಬ್ಬ ರಾಜ ಸಮರ್ಪಿತವಾಗಿರ್ಬೇಕು ಅನ್ನೋದನ್ನ ತಿಳ್ಕೋಬೇಕಲ್ವಾ? ಅವರು ನಿಮ್ಮಿಂದ ಪ್ರೇರಣೆ ಪಡ್ಕೋಬಹುದು. ಅವರು ನಮ್ಮ ರಾಜ್ಯದ ಭಾವಿ ಮಹಾರಾಜರು. ಅವರಿಗೂ ರಾಜ್ಯದಲ್ಲಿ ಹೇಗೆ ರಾಜ ಒಬ್ಬ ಕಾರ್ಯ ಮಾಡ್ಬೇಕನ್ನೋದು ಗೊತ್ತಿರಬೇಕು. ನೀವು ಸರಿಯಾಗಿ ಹೇಳ್ತಿದ್ರ ಮಂತ್ರಿಗಳೇ. ಈ ಬಾರಿ ವೇಷನ ಬದಲಾಯಿಸಿ ಪ್ರಜೆಗಳ ಮಧ್ಯೆ ಹೋಗ್ಬೇಕಾದ್ರೆ ನಿಮ್ ಬದಲಾಗಿ ರಾಜ್ಕುಮಾರ ವೀರೇಂದ್ರನೇ ಕರ್ಕೊಂಡು ಹೋಗ್ತೀನಿ. ಮರುದಿನ ಮಹಾರಾಜರು ತಮ್ಮ ಮಗನಾದ ವೀರೇಂದ್ರನಿಗೆ ಈ ವಿಷಯವನ್ನು ಸಂಪೂರ್ಣವಾಗಿ ತಿಳಿಸ್ತಾರೆ. ಪುತ್ರನೇ, ನಿನಗೊಂದು ಮುಖ್ಯವಾದ ವಿಷಯವನ್ನು ಹೇಳಲು ಇಲ್ಲಿಗೆ ಕರೆಸಿದ್ದೀನಿ. ನೀವು ದೊಡ್ಡೋರಾಗಿದ್ದೀರಾ, ನಿಮಗೂ ಕೂಡ ರಾಜನೀತಿ ಬಗ್ಗೆ ತಿಳಿಸ್ಕೊಡ್ಬೇಕು. ನಾನು ಆಗಾಗ ಮಂತ್ರಿಗಳ ಜೊತೆ ಪ್ರಜೆಗಳ ಮಧ್ಯೆ ಹೋಗ್ತಾ ಇದ್ದೆ. ಯಾಕಂದ್ರೆ ನಮ್ಮ ಪ್ರಜೆಗಳ ನಿಜವಾದ ಸುಖ ದುಃಖವನ್ನು ನಾನೇ ತಿಳಿಬೇಕಾಗಿತ್ತು. ನಾನು ಮತ್ತೊಮ್ಮೆ ವೇಷನ ಬದಲಾಯಿಸಿ ಜನರ ಮಧ್ಯೆ ಹೋಗೋಕ್ಕೆ ಇಷ್ಟಪಡ್ತಿದ್ದೀನಿ. ಆದರೆ ಈ ಬಾರಿ ಮಂತ್ರಿಗಳ ಬದಲಾಗಿ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕನ್ನೋದು ನನ್ನ ಆಸೆ ಆಗಿದೆ. ಇದು ನಿಜವಾಗ್ಲೂ ಒಳ್ಳೆ ವಿಚಾರ ತಂದೆ ಅವ್ರೆ. ಇದು ನಮ್ಗೊಂದು ಒಳ್ಳೆಯ ಅನುಭವ ಆಗ್ಬೋದು. ನಮ್ಮ ಪ್ರಜೆಗಳನ್ನು ರಾಜ್ಕುಮಾರನಾಗಿ ಭೇಟಿಯಾಗದೆ ಒಬ್ಬ ಸಾಮಾನ್ಯನಾಗಿ ಭೇಟಿಯಾಗೋದ್ರಲ್ಲಿ ನಂಗೂ ಖುಷಿ ಇದೆ. ಮಹಾರಾಜ ತನ್ನ ಪುತ್ರನ ಜೊತೆ ರೈತನ ವೇಷದಲ್ಲಿ ರಾಜಧಾನಿಯಿಂದ ದೂರವಿರುವ ರಾಮಪುರ ಎಂಬ ಗ್ರಾಮಕ್ಕೆ ಹೋದರು. ಅದು ಚಳಿಗಾಲದ ಸಮಯ. ರಾತ್ರಿಯ ವೇಳೆ ಒಂದಿಷ್ಟು ಗ್ರಾಮದ ಜನರು ಬೆಂಕಿಯನ್ನು ಹಾಕಿಕೊಂಡು ಅದರ ಕಾವನ್ನ ತೆಗೆಯುತ್ತಾ ಇದ್ರು. ಮಹಾರಾಜ ತನ್ನ ಪುತ್ರನ ಜೊತೆಗೆ ಆ ರೈತರ ಬಳಿ ಕೂತ್ಕೋತಾರೆ. ಗ್ರಾಮದ ಜನರು ಅವರನ್ನ ಪ್ರವಾಸಿಗರು ಅನ್ಕೊಂಡು ಅವರ ಕುಶಲಕ್ಷೇಮವನ್ನು ವಿಚಾರಿಸಿ ನಂತರ ತಮ್ಮ ಕಾರ್ಯದಲ್ಲಿ ನಿರತರಾದ್ರು. ಗ್ರಾಮ ಜನರ ಮಧ್ಯೆ ಕಳೆದ 3 ವರ್ಷಗಳಿಂದ ಫಸಲು ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಅಯ್ಯ, ಬರ್ತ್ಬಿಟ್ಯ. ಕಳೆದ 3 ವರ್ಷದಕ್ಕಿಂತ ಮುಂಚೆ ನಮ್ಮ ಗ್ರಾಮದಲ್ಲೂ ಒಳ್ಳೆ ಫಸಲೇ ಬರ್ತಾ ಇತ್ತು. ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಇಟ್ಕೊಂಡು ಇನ್ನು ಉಳಿದಿದ್ದನ್ನೆಲ್ಲ ರಾಜಧಾನಿಗೆ ಒಳ್ಳೆ ಬೆಲೆಗೆ ಮಾರ್ತಾ ಇದ್ವಿ. ಆದರೆ ಕಳೆದ 2-3 ವರ್ಷದಿಂದ ಊಟಕ್ಕೆ ಗತಿ ಇಲ್ಲ. ಈಗ ಏನು ಮಾಡೋದು? ನಾವು ಬೆಳೆದಿದ್ದ ದವಸ ಧಾನ್ಯನ ರಾಜಧಾನಿಗೆ ಮಾರೋಕೆ ಆಗ್ತಾ ಇಲ್ಲ. ಎಂಥ ಮಾಡೋದೇ ಏನಪ್ಪ, ನಮಗೆ ತಿನ್ನಕ್ಕಿಲ್ಲ ಅಂದರೆ ಅಲ್ಲಿಗೆ ಕಳಿಸೋದು. ಮಹಾರಾಜ ರಾಮ್ಪುರಕ್ಕೆ ಬಂದಿದ್ದ ವಿಷಯನೂ ಕೂಡ ಇದೇ ಆಗಿತ್ತು. ರಾಜಧಾನಿಗೆ ರಾಮ್ಪುರದಿಂದ ಯಾಕೆ ದವಸ ಧಾನ್ಯಗಳು ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ತಿಳಿಬೇಕಾಗಿತ್ತು. ಆ ಗ್ರಾಮದ ಜನರ ನಡುವೆ ಒಬ್ಬ ಯುವಕ ಮಾತನಾಡುತ್ತಾ ಒಂದು ಅಭಿಪ್ರಾಯವನ್ನು ಕೊಟ್ಟ. ರಾಜ್ಯ ಏನಾದರೂ ನಮ್ಮ ಆಹಾರದ ಹೊಣೆ ಹೊತ್ಕೊಂಡ್ರೆ ಜನರು ತಮ್ಮ ಕುಟುಂಬದ ಕಷ್ಟವನ್ನು ಬಿಟ್ಟು ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡಿ ಧಾನ್ಯಗಳ ಉತ್ಪಾದನೆಯನ್ನು 3-4 ಪಟ್ಟು ಜಾಸ್ತಿ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಆಗಿದೆ. ಗ್ರಾಮದ ಜನರು ಅದನ್ನು ಕೇಳಿ ನಗ್ತಾ ಕೂತ್ಕೊಂಡ್ರು. ಆದರೆ ಮಹಾರಾಜರ ತಲೆಯಲ್ಲಿ ಈ ವಿಷಯ ಬೇರೂರಿ ಬಿಡ್ತು. ಧರ್ಮಶಾಲೆಯಲ್ಲಿ ರಾತ್ರಿ ಕಳೆಯುವ ವೇಳೆಯಲ್ಲಿ ಮಹಾರಾಜರು ತನ್ನ ಮಗನಿಗೆ ಈ ವಿಷಯದ ಬಗ್ಗೆ ಕೇಳ್ತಾರೆ. ಪುತ್ರನೇ, ಹಳ್ಳಿಯವರ ಮಾತು ಕೇಳಿದ್ಮೇಲೆ ನಿನಗೆ ಏನು ಅನ್ನಿಸ್ತಾ ಇದೆ? ನಿನ್ನ ವಿಚಾರ ಏನು? ಪಿತಾಶ್ರೀ, ನನಗನ್ನಿಸ್ತಾ ಇದೆ ತಾನು ಕೂತಲ್ಲೇ ಎಲ್ಲದೂ ಆ ವ್ಯಕ್ತಿಗೆ ಸಿಕ್ಕರೆ ಅವನು ಕರ್ಮನಿಷ್ಠೆಗಿನ್ನ ಸೋಂಬೇರಿನೇ ಆಗ್ತಾನೆ.
ಮಹಾರಾಜ ವಿಷ್ಣುದೇವರಾಯರ ತಲೆಯಲ್ಲಿ ತಮ್ಮ ಮಗನ ಮಾತು ಮತ್ತು ಗ್ರಾಮಸ್ಥರ ಮಾತುಗಳೇ ತಲೆಯಲ್ಲಿ ಅದ್ರ ಬಗ್ಗೆನೇ ಗುಣಿಸ್ತಾ ನಿದ್ದೆನೆ ಮಾಡಲಿಲ್ಲ. ಮರುದಿನ ಅವರು ರಾಜಧಾನಿಗೆ ಮರಳಿದ್ರು. ವಾಪಸಾದ ಕೂಡಲೇ ಮಹಾರಾಜರು ಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ರು. ಮಂತ್ರಿಗಳೇ, ನಾನು ಬಹಳ ಗೊಂದಲದಲ್ಲಿದ್ದೀನಿ. ನಮ್ಮ ಪ್ರಜೆಗಳು ಅವರ ಆಹಾರದ ಹೊಣೆಯನ್ನು ನಾವು ಹೊರಬೇಕಾಗಿ ಆಶಿಸುತ್ತಿದ್ದಾರೆ. ಯಾಕಂದ್ರೆ ಅವರು ಕುಟುಂಬ ನಿರ್ವಹಣೆಯನ್ನು ಬಿಟ್ಟು ಕೃಷಿಯ ಮೇಲೆ ಜಾಸ್ತಿ ಗಮನ ಹರಿಸ್ಬೇಕಂತೆ. ಆದರೆ ರಾಜ್ಕುಮಾರರ ಪ್ರಕಾರ ಈ ರೀತಿ ಮಾಡೋದ್ರಿಂದ ಗ್ರಾಮದ ಜನರು ಕೆಲಸ ಮಾಡೋದನ್ನೇ ಬಿಟ್ಬಿಡ್ತಾರೆ ಅಂತಿದ್ದಾರೆ. ಮಹಾರಾಜ್ರೆ, ರಾಜ್ಕುಮಾರ್ ಅವರು ಸರಿಯಾಗಿ ಹೇಳ್ತಿದ್ದಾರೆ. ಇದಕ್ಕೆ ಇತಿಹಾಸನೇ ಸಾಕ್ಷಿ. ಯಾವಾಗೆಲ್ಲ ಇವರಿಗೆ ನಿಶುಲ್ಕ ವ್ಯವಸ್ಥೆ ಸಿಕ್ಕಿದೆಯೋ ಅವಾಗೆಲ್ಲ ಇವರು ಕೆಲಸ ಮಾಡೋದನ್ನೇ ಬಿಟ್ಟಿದ್ದಾರೆ. ಆದರೆ ಪ್ರಜೆಗಳ ಭಾವನೆಯನ್ನು ನಾವು ಕಡೆಗಣಿಸೋಕೆ ಆಗಲ್ವಲ್ಲ. ನನ್ನ ಅಭಿಪ್ರಾಯದ ಪ್ರಕಾರ ಸ್ವಲ್ಪ ದಿನಗಳ ಕಾಲ ಜನರ ಆಹಾರದ ವಿಷಯವನ್ನು ನಾವು ನೋಡ್ಕೋಬೇಕು. ಸ್ವಲ್ಪದಿಂದಲೇ ಗೊತ್ತಾಗೋಗುತ್ತೆ ಜನರು ಕರ್ಮನಿಷ್ಠರಾದ್ರು ಅಥವಾ ಸೋಂಬೇರಿಗಳಾದ್ರು ಅಂತ. ರಾಜ್ಯಾದ್ಯಂತ ಘೋಷಣೆ ಮಾಡಾಯ್ತು, ರಾಮಪುರದಲ್ಲಿ ರಾಜರ ವತಿಯಿಂದ ಒಂದು ಔತಣ ಕೂಟ ತೆಗೆಯಲಾಗುತ್ತೆ ಅಂತ. ಅದರಲ್ಲಿ ಗ್ರಾಮದ ಜನರಿಗೆ ಎರಡು ಬಾರಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇದರ ಬದಲಾಗಿ ಗ್ರಾಮದ ಜನರಲ್ಲಿ ತಾವು ಕೃಷಿಯ ಮೇಲೆ ಜಾಸ್ತಿ ಗಮನವನ್ನು ಹರಿಸಿ ಹೆಚ್ಚಿನ ಧಾನ್ಯಗಳನ್ನು ಬೆಳೆಸಿ ರಾಜಧಾನಿಗೆ ಕಳಿಸುವಾಗಿ ಆದೇಶ ಮಾಡಲಾಯಿತು. ಮತ್ತು ರಾಜ್ಯ ಅವರಿಗೆ ಅದಕ್ಕೆ ಒಳ್ಳೆಯ ಬೆಲೆ ಕೂಡ ಕೊಡುತ್ತೆ. ಈ ಆದೇಶದ ನಂತರ ಮಂತ್ರಿಗಳು ರಾಜರಿಗೆ ಅದರ ಬಗ್ಗೆ ಅರ್ಥ ಮಾಡಿಸಲು ಪ್ರಯತ್ನ ಮಾಡಿದ್ರು. ಮಹಾರಾಜ್ರೆ, ನಾನು ಚಿಕ್ಕ ವ್ಯಕ್ತಿ, ಆದರೂ ನಿಮಗೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರ ಬದಲಾಗಿ ಗ್ರಾಮದವರಿಗೆ ಆಧುನಿಕ ಕೃಷಿ ಯಂತ್ರ, ಒಳ್ಳೆಯ ಗೊಬ್ಬರ, ಒಳ್ಳೆಯ ಬೀಜಗಳನ್ನು ಕೊಡುವುದು ಮತ್ತು ಅವರಿಗೆ ಆಧುನಿಕ ಕೃಷಿ ತಂತ್ರಜ್ಞಾನವನ್ನು ತಿಳಿಸೋದು ಒಳ್ಳೇದನ್ಸುತ್ತೆ. ಆದರೆ ಮಹಾರಾಜ ಮಂತ್ರಿಗಳ ಯಾವ ಮಾತನ್ನು ಕೇಳಲೇ ಇಲ್ಲ. ನೀವೇನು ಹೇಳಬೇಕು ಅಂತಿದ್ದೀರಾ ಮಂತ್ರಿಗಳೇ? ನನ್ನ ನಿರ್ಣಯನ ಪ್ರಶ್ನಿಸ್ತೀರಾ? ನಮಗೆ ನಮ್ಮ ಪ್ರಜೆಗಳ ಬಗ್ಗೆ ಕಾಳಜಿ ಇಲ್ವಾ? ಕೆಲವು ನಿರ್ಣಯಗಳನ್ನ ಸ್ವಯಂ ನಾವೇ ತಗೋತೀವಿ ಮತ್ತು ನನ್ನ ಈ ನಿರ್ಣಯ ಸರಿಯೆಂದು ಸಿದ್ಧವಾಗುತ್ತದೆ. ಮಹಾರಾಜರ ಆದೇಶದಂತೆ ರಾಮಪುರದ ಜನರಿಗೆ ಉಚಿತ ಊಟದ ವ್ಯವಸ್ಥೆ ಕಲ್ಪಿಸಿಕೊಡಲಾಯಿತು. ಭೋಜನಾಲಯದ ವತಿಯಿಂದ ಅವರಿಗೆ ಎರಡು ಬಾರಿ ಊಟ ಕೂಡ ಸಿಗ್ತಾ ಇತ್ತು. ಹೊಟ್ಟೆ ತುಂಬ ತಿಂದ ನಂತರ ಕೆಲಸಕ್ಕೆ ಅವರು ಹೋಗ್ತಾ ಇದ್ರು. ಮಹಾರಾಜ ವಿಷ್ಣುದೇವರಾಯ ಸ್ವಲ್ಪ ಸಮಯದ ನಂತರ ತನ್ನ ಯೋಜನೆಯ ಪ್ರಗತಿಯನ್ನು ತಿಳಿಯಲು ಇಚ್ಛಿಸಿದನು. ಮಂತ್ರಿಗಳೇ, ನಮ್ಮ ಸೇನೆಯನ್ನು ಸಿದ್ಧಪಡಿಸಿ ನಾವು ರಾಮಪುರಕ್ಕೆ ಹೋಗಬೇಕು. ನಾನು ಅಲ್ಲಿ ಹೊಲಗಳ ವೀಕ್ಷಣೆಯನ್ನು ಸ್ವಯಂ ಮಾಡ್ತೇನೆ. ನನಗೆ ವಿಶ್ವಾಸ ಇದೆ, ಹೊಲದಲ್ಲಿ ಗ್ರಾಮದ ಜನರು ತುಂಬಾ ಚೆನ್ನಾಗಿ ಕೆಲಸ ಮಾಡಿರ್ತಾರೆ ಅಂತ. ಈ ಸಮಯಕ್ಕೆ ಫಸಲು ತೇಲುತ್ತಿರುತ್ತವೆ. ಮಹಾರಾಜ್ರೆ, ಮೆತ್ತಗೆ ಕೂತಲ್ಲೇ ಊಟ ಸಿಕ್ಕರೆ ಅವನು ಕೆಲಸ ಬಿಟ್ಟು ಸೋಂಬೇರಿಯಾಗಿ ಹೋಗ್ತಾನೆ. ನೋಡಿ, ಎಲ್ಲ ಜನ ಈಗ ಹೇಗೆ ನಿಶ್ಚಿಂತೆಯಿಂದ ವಿಶ್ರಾಂತಿ ಮಾಡ್ತಿದ್ದಾರೆ, ಸಮಯವನ್ನ ವ್ಯರ್ಥ ಮಾಡ್ತಿದ್ದಾರೆ. ಇವರಲ್ಲಿ ಬೆಳೆ ಬೆಳೆಯುವ ಆಸೆಯೇ ಇಲ್ಲ. ಮಹಾರಾಜ ವಿಷ್ಣುದೇವರಾಯರಿಗೆ ತಮ್ಮ ಯೋಜನೆಯ ವಿಫಲತೆ ಅರ್ಥವಾಗುತ್ತದೆ. ಅವರು ತಕ್ಷಣವೇ ಊಟದ ವ್ಯವಸ್ಥೆಯನ್ನು ನಿಲ್ಲಿಸ್ತಾರೆ ಮತ್ತು ಮಂತ್ರಿಗಳ ಅಭಿಪ್ರಾಯದಂತೆ ಗ್ರಾಮದ ಜನರಿಗೆ ಆಧುನಿಕ ಯಂತ್ರ, ರಸಗೊಬ್ಬರ ಮತ್ತು ಅಧಿಕ ಬೆಳೆ ಕೊಡುವ ಬೀಜಗಳನ್ನು ವಿತರಿಸಲಾಯಿತು. ಮರು ವರ್ಷದಿಂದಲೇ ರಾಮಪುರದಲ್ಲಿ ಧಾನ್ಯಗಳ ಉತ್ಪಾದನೆ 4 ಪಟ್ಟು ಜಾಸ್ತಿ ಆಯಿತು ಮತ್ತು ಗ್ರಾಮದ ಜನರು ಹೆಚ್ಚಿನ ಧಾನ್ಯವನ್ನು ರಾಜಧಾನಿಗೆ ಕಳಿಸಿಕೊಟ್ರು. If you enjoyed this story, please like and subscribe our channel and press the bell icon to get future updates. And don't forget to comment!